ಎಸ್ ಸ್ಕ್ವೇರ್ ಮೈನಸ್ ಟು ಎಸ್ ಮೈನಸ್ ಮೂವತ್ತೈದು ಈಕ್ವಲ್ಸ್ ಜೀರೋ ಎಸ್ನಗಾತ ಎರಡು ಮೈನಸ್ ಎರಡು ಎಸ್ ಮೈನಸ್ ಮೂವತ್ತೈದು ಈ ಎಲ್ಲವೂ ಸಹ ಸೊನ್ನೆಗೆ ಸಮ ಅನ್ನುವಂತಹ ಒಂದು ಸಮೀಕರಣದಲ್ಲಿ ಎಸ್ಗೆ ಪರಿಹಾರ ಕಂಡುಹಿಡಿಯಿರಿ ನೀವು ಈ ರೀತಿಯಾದಂತಹ ವರ್ಗ ಸಮೀಕರಣವನ್ನು ಈ ಹಿಂದಿನ ವಿಡಿಯೋಗಳಲ್ಲಿ ನೋಡಿಲ್ಲ ಇದೇ ಮೊದಲ ಬಾರಿಗೆ ಈ ರೀತಿಯ ವರ್ಗ ಸಮೀಕರಣವನ್ನು ನೋಡ್ತಾ ಇದ್ದೀರಾ ಇದಕ್ಕೆ ಪರಿಹಾರವನ್ನು ಹೇಗೆ ಕಂಡುಹಿಡಿಯೋದು ಅಂತ ನೀವು ನೋಡಿದ್ರೆ ಒಂದು ನಿಮ್ಮ ಮನಸ್ಸಿಗೆ ಬೀಜಗಣಿತದ ಏನು ಕ್ರಿಯೆಗಳನ್ನು ಮಾಡಿ ಎಸ್ಗೆ ಬಿಡಿಸುವುದು ಅನ್ನೋದು ಅನಿಸುತ್ತೆ ಮತ್ತೊಂದು ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರುವಂತಹ ಈ ವರ್ಗ ಸಮೀಕರಣವನ್ನು ಅವುಗಳ ಅಪವರ್ತನಗಳಾಗಿ ನಾವು ಎಕ್ಸ್ಪ್ರೆಸ್ ಮಾಡಿದ್ರೆ ಫ್ಯಾಕ್ಟರ್ಸ್ ಆಗಿ ಎಕ್ಸ್ಪ್ರೆಸ್ ಮಾಡಿದ್ರೆ ಆಗ ಆ ಫ್ಯಾಕ್ಟರ್ಸ್ ನೀವು ಗಮನಿಸ್ಬೋದು ಇಲ್ಲಿ ಈ ಬದಿಯಲ್ಲಿ ಇದು ಸೊನ್ನೆಗೆ ಸಮ ಇರೋದ್ರಿಂದ ಆ ಫ್ಯಾಕ್ಟರ್ಸ್ಗಳನ್ನು ಸೊನ್ನೆಗೆ ಸಮ ಮಾಡಿ ಹೇಗೆ ಪರಿಹಾರ ಕಂಡುಹಿಡಿಯೋದು ಅಂತ ಈ ಹಿಂದಿನ ವಿಡಿಯೋಗಳಲ್ಲಿ ನೋಡಿರೋದ್ರಿಂದ ಅದು ಸುಲಭ ಅನಿಸುತ್ತೆ ಹಾಗಾಗಿ ಮೊದಲಿಗೆ ನಾನು ಈ ಒಂದು ಸಮೀಕರಣವನ್ನು ಫ್ಯಾಕ್ಟರ್ ರೂಪದಲ್ಲಿ ಬರೆಯೋದಕ್ಕೆ ಇಷ್ಟಪಡ್ತೇನೆ ಆ ರೀತಿ ಫ್ಯಾಕ್ಟರ್ ರೂಪದಲ್ಲಿ ಬರಿಬೇಕು ಅಂತ ಹೇಳಿದ್ರೆ ನಾನು ಇದನ್ನು ಅಪವರ್ತಿಸುವಿಕೆ ಮಾಡಬೇಕಾಗತ್ತೆ ಫ್ಯಾಕ್ಟ್ರೈಸೇಷನ್ ಮಾಡಬೇಕಾಗತ್ತೆ ಈ ಫ್ಯಾಕ್ಟ್ರೈಸೇಷನ್ ಹೇಗೆ ಮಾಡೋದು ಈಗ ಸಮೀಕರಣವನ್ನು ನಾನು ಮತ್ತೊಮ್ಮೆ ಬರೆದುಕೊಳ್ತಾ ಇದ್ದೇನೆ ಎಸ್ ನಗಾತ ಎರಡು ಮೈನಸ್ ಎರಡು ಎಸ್ ಮೈನಸ್ ಮೂವತ್ತ ಐದು ಈಕ್ವಲ್ಸ್ ಸೊನ್ನೆ ಇದು ಸೊನ್ನೆಗೆ ಸಮ ಇರುತ್ತೆ ಅಂತ ಹೇಳಿದ್ರೆ ಈಗ ಈ ಒಂದು ಸಮೀಕರಣವನ್ನು ನಾವು ಫ್ಯಾಕ್ಟ್ರೈಸ್ ಮಾಡಬೇಕು ಫ್ಯಾಕ್ಟರ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಹೇಳಿದ್ರೆ ಈ ಸಮೀಕರಣವನ್ನು ಗುಂಪುಗಳನ್ನಾಗಿ ಮಾಡಿ ಸಾಮಾನ್ಯ ಅಪವರ್ತನಗಳನ್ನು ಹೊರತೆಗೆದು ಫ್ಯಾಕ್ಟರ್ ರೂಪದಲ್ಲಿ ವ್ಯಕ್ತಪಡಿಸ್ಬೋದು ಅದು ಹೇಗೆ ಅಂತ ನಿಮಗೆ ಈಗ ಆಲ್ರೆಡಿ ತಿಳಿದಿದೆ ಅದನ್ನು ಮತ್ತೊಮ್ಮೆ ರೀಕಾಲ್ ಮಾಡೋಣ ನಾವು ಈ ಮದ್ಯದ ಸಂಖ್ಯೆಯನ್ನು ಎರಡು ಸಂಖ್ಯೆಗಳ ಮೊತ್ತವನ್ನಾಗಿ ಬರಿತೇವೆ ಈಗ ಉದಾಹರಣೆಗೆ ಎ ಮತ್ತು ಬಿ ಇವು ಎರಡು ಸಂಖ್ಯೆ ಆಯಿತು ಅಂತ ಹೇಳಿದ್ರೆ ಮದ್ಯದ ಸಂಖ್ಯೆಯ ಬೆಲೆ ಎ ಪ್ಲಸ್ ಬಿ ಆಗಿರಬೇಕು ಎ ಮತ್ತು ಬಿ ಅನ್ನು ಕೂಡಿದ್ರೆ ಮಧ್ಯದ ಸಂಖ್ಯೆ ದೊರಕಬೇಕಾಗತ್ತೆ ಅದು ಮೈನಸ್ ಎರಡು ಇಲ್ಲಿ ಇನ್ನೊಂದು ಸಂಖ್ಯೆ ಇದೆ ಮೈನಸ್ ಮೂವತ್ತೈದು ಈ ಮೈನಸ್ ಮೂವತ್ತೈದು ಈ ಎರಡು ಸಂಖ್ಯೆಗಳ ಗುಣಲಬ್ಧವಾಗಿರಬೇಕಾಗತ್ತೆ ಎ ಇಂಟು ಬಿ ಮಾಡಿದ್ವಿ ಅಂತ ಹೇಳಿದ್ರೆ ಆಗ ನಮಗೆ ಮೈನಸ್ ಮೂವತ್ತೈದು ದೊರಕಬೇಕು ಇಲ್ಲಿ ನಮಗೆ ಮೈನಸ್ ದೊರಕಬೇಕು ಅಂತ ಹೇಳಿದ್ರೆ ನಮಗೆ ಅರ್ಥ ಆಗುವಂಥ ವಿಷಯ ಎ ಅಥವಾ ಬಿ ಯಾವುದಾದ್ರೂ ಒಂದು ಮೈನಸ್ ಆಗಿರಬೇಕು ಎರಡು ಮೈನಸ್ ಆಯಿತು ಅಂದರೂ ನಾವು ಗುಣಿಸಿದ್ರೆ ಪ್ಲಸ್ ದೊರಕುತ್ತೆ ಎರಡು ಪ್ಲಸ್ ಇತ್ತು ಅಂದರೂ ಪ್ಲಸ್ ದೊರಕಿಬಿಡತ್ತೆ ಐದರ್ ಎ ಮೈನಸ್ ಆಗಿರಬೇಕು ಅಥವಾ ಬಿ ಮೈನಸ್ ಆಯಿತು ಅಂತ ಹೇಳಿದ್ರೆ ನಮಗೆ ಬರುವಂತಹ ಗುಣಲಬ್ಧ ಮೈನಸ್ ಆಗಿರುತ್ತೆ ಋಣ ಸಂಖ್ಯೆ ಆಗಿರುತ್ತೆ ಈಗ ಇಲ್ಲಿ ಎ ಮೈನಸ್ ಆಗುತ್ತಾ ಬಿ ಮೈನಸ್ ಆಗುತ್ತಾ ನೋಡೋಣ ಮೊದಲಿಗೆ ಈ ಎರಡು ಸಂಖ್ಯೆ ಗುಣಿಸಿದಾಗ ಮೂವತ್ತೈದು ಯಾವ್ದು ಬರುತ್ತೆ ಅಂತ ನೋಡಿದ್ರೆ ಆ ಎರಡು ಸಂಖ್ಯೆ ಐದು ಮತ್ತು ಏಳು ಅಂತ ನಮಗೆ ಗೊತ್ತಾಗ್ತಾ ಇದೆ ಐದು ಮತ್ತು ಏಳು ಇದರಲ್ಲಿ ಒಂದರ ಬೆಲೆ ಮೈನಸ್ ಆಗಬೇಕು ಯಾವುದರ ಬೆಲೆ ಮೈನಸ್ ಆಗಬೇಕು ಅದೇ ಈ ಎರಡು ಸಂಖ್ಯೆಗಳನ್ನು ಕೂಡಿದ್ವಿ ಅಂತ ಹೇಳಿದ್ರೆ ಮೈನಸ್ ಎರಡು ಬರಬೇಕಾಗತ್ತೆ ನಾನೇನಾದರೂ ಐದಕ್ಕೆ ಮೈನಸ್ ಬೆಲೆಯನ್ನು ಕೊಟ್ಟಿದೆ ಅಂತ ಹೇಳಿದ್ರೆ ಬರುವಂತಹ ಉತ್ತರ ಪ್ಲಸ್ ಎರಡು ಆಗುತ್ತೆ ಹಾಗಾಗಿ ಏಳು ಮೈನಸ್ ಬೆಲೆಯನ್ನು ತೆಗೆದುಕೊಳ್ಳುತ್ತೆ ಕಾರಣ ಐದು ಮತ್ತು ಮೈನಸ್ ಏಳನ್ನು ಕೂಡಿದ್ವಿ ಅಂತ ಹೇಳಿದ್ರೆ ಐದು ಪ್ಲಸ್ ಆಫ್ ಮೈನಸ್ ಏಳು ಅಂತ ಕೂಡಿದ್ರೆ ನಮ್ಗೆ ಆಗ ಬರುವಂತಹ ಉತ್ತರ ಮೈನಸ್ ಎರಡು ಆಗಿರುತ್ತೆ ಹಾಗಾಗಿ ಏಳಕ್ಕೆ ಮೈನಸ್ ಚಿಹ್ನೆ ಇದೆ ಇಲ್ಲಿ ಈಗ ನಾನು ಇಲ್ಲಿ ಮಾಡ್ತಾ ಇರುವಂಥದ್ದೇನು ಅಂತ ಹೇಳಿದ್ರೆ ಎಸ್ ಸ್ಕ್ವಯರ್ ಮೈನಸ್ ಎರಡು ಎಸ್ ಮೈನಸ್ ಮೂವತ್ತೈದನ್ನು ಸ್ಪ್ಲಿಟ್ ಮಾಡಿ ನಾಲ್ಕು ಪದಗಳನ್ನಾಗಿ ಬೆಲೆ ಬದಲಾಗದ ರೀತಿಯಲ್ಲಿ ಬರೆದುಕೊಳ್ತಾ ಇದ್ದೀನಿ ಆ ಸ್ಪ್ಲಿಟ್ ಮಾಡಬೇಕಾದ್ರೆ ಮದ್ಯದ ಸಂಖ್ಯೆಯನ್ನು ಎರಡು ಸಂಖ್ಯೆಗಳ ಮೊತ್ತವನ್ನಾಗಿ ವ್ಯಕ್ತಪಡಿಸ್ತಾ ಇದ್ದೇನೆ ಕೊನೆಯ ಸಂಖ್ಯೆ ಆ ಎರಡು ಸಂಖ್ಯೆಗಳ ಗುಣಲಬ್ಧವೇ ಆಗಿರುತ್ತೆ ಆ ರೀತಿಯಾಗಿ ನಾನು ಇದನ್ನು ಬರೆದುಕೊಳ್ತಾ ಇದ್ದೇನೆ ಈಗ ಮತ್ತೊಂದು ಸುಲಭವಾದ ವಿಧಾನ ಇದೆ ಅದನ್ನು ಆ ನಂತರ ನೋಡೋಣ ಇಲ್ಲಿ ಕೋಎಫಿಷಿಯೆಂಟ್ ಒಂದಿತ್ತು ಅಂತ ಹೇಳಿದ್ರೆ ಈ ವೇರಿಯೇಬಲ್ನ ಗಾತ ಎರಡಿರುತ್ತಲ್ಲ ಇದರ ಜೊತೆಗಿನ ಕೋಎಫಿಷಿಯೆಂಟ್ ಒಂದು ಆಗಿತ್ತು ಅಂತ ಹೇಳಿದ್ರೆ ಆಗ ನಾವು ನೇರವಾಗಿ ಫ್ಯಾಕ್ಟರ್ಸನ್ನು ಬರ್ಕೊಳ್ಬೋದು ಅದು ಯಾವ ರೀತಿ ಅಂತೇಳಿ ನಂತರ ನೋಡೋಣ ಈಗ ಈ ಗುಂಪು ಮಾಡಿ ಫ್ಯಾಕ್ಟ್ರೈಸ್ ಮಾಡೋದನ್ನು ನೋಡೋಣ ಈಗ ಈ ಒಂದು ಸಮೀಕರಣವನ್ನು ನಾನು ಈ ರೀತಿಯಾಗಿ ಬರೆದುಕೊಳ್ತಾ ಇದ್ದೇನೆ ಎಸ್ ಸ್ಕ್ವಯರ್ ಮೈನಸ್ ಎರಡು ಎಸ್ ನಾನು ಪ್ಲಸ್ ಐದು ಎಸ್ ಮೈನಸ್ ಏಳು ಎಸ್ ಅಂಥೇಳಿ ಬರೆದುಕೊಳ್ತಾ ಇದ್ದೀನಿ ಏಳು ಎಸ್ ಅಂಥೇಳಿ ಬರೆದುಕೊಳ್ತಾ ಇದ್ದೀನಿ ಪ್ಲಸ್ ಐದು ಎಸ್ ಮೈನಸ್ ಏಳು ಎಸ್ ಅಂತ ಹೇಳಿದ್ರೆ ಅದು ಎರಡು ಎಸ್ ಆಗಿದೆ ಇನ್ನು ಉಳಿದಿದ್ದು ಯಥಾ ರೀತಿ ಮೈನಸ್ ಮೂವತ್ತ ಐದು ಈಕ್ವಲ್ಸ್ ಸೊನ್ನೆ ಇವೆಲ್ಲವೂ ಸೊನ್ನೆಗೆ ಸಮ ಇದೆ ಈಗ ನಾವು ಮೂರು ಪದ ಇದ್ದಂಥದ್ದನ್ನು ನಾಲ್ಕು ಪದಗಳನ್ನಾಗಿ ಬರ್ಕೊಂಡಿದ್ದೇವೆ ಕಾರಣ ಇಲ್ಲಿ ನಾವು ಎಸ್ಸನ್ನು ಸಾಮಾನ್ಯ ತೆಗೆಯೋಣ ಅಂತ ಹೇಳಿದ್ರೆ ಮೂರು ಪದದಲ್ಲಿ ಎಸ್ಸು ಸಾಮಾನ್ಯವಿಲ್ಲ ಹಾಗೆ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ ಅಂತ ಹೇಳಿದ್ರು ಸಹ ಮೂರು ಪದಗಳಲ್ಲಿ ಸಂಖ್ಯೆ ಇಲ್ಲ ನಾವು ಈ ರೀತಿಯಾಗಿ ಬರೆದುಕೊಂಡಾಗ ಗುಂಪು ಮಾಡಿ ನಾವು ಅದನ್ನ ಅಪವರ್ತಿಸಬಹುದಾಗಿರತ್ತೆ ಅದಕ್ಕಾಗಿ ನಾನು ಈ ಮೂರು ಪದ ಇರುವಂತಹ ಈ ಸಮೀಕರಣವನ್ನು ನಾಲ್ಕು ಪದವನ್ನಾಗಿ ಸ್ಪ್ಲಿಟ್ ಮಾಡಿ ಬರೆದುಕೊಳ್ತಿದ್ದೇನೆ ಗುಂಪು ಮಾಡುವ ಉದ್ದೇಶದಿಂದ ಮೊದಲಿಗೆ ಈ ಎರಡು ಪದಗಳನ್ನು ಗುಂಪು ಮಾಡೋದ್ರಿಂದ ನನಗೆ ಎಸ್ ಸಾಮಾನ್ಯ ಸಿಗತ್ತೆ ಈ ಎಸ್ ಅನ್ನ ನಾನು ಹೊರಗಡೆ ತೆಗೆದೆ ಅಂತ ಹೇಳಿದ್ರೆ ಉಡ್ಕೊಳ್ಳುವಂಥದ್ದು ಎಸ್ ಪ್ಲಸ್ ಐದು ಆಗಿದೆ ಇನ್ನು ಉಳ್ಕೊಂಡಿರುವಂತಹ ಎರಡು ಪದಗಳಲ್ಲಿ ಮೈನಸ್ ಏಳು ಮೈನಸ್ ಮೂವತ್ತೈದಲ್ಲಿ ನಾನು ಮೈನಸ್ ಏಳನ್ನು ಸಾಮಾನ್ಯ ತೆಗಿಬೋದು ಎಸ್ ತೆಗಿಯೋದಕ್ಕೆ ಸಾಧ್ಯ ಇಲ್ಲ ಅದು ನಿಮಗೆ ಗೊತ್ತಿದೆ ಮೈನಸ್ ಏಳನ್ನು ತೆಗೆದುಕೊಂಡೆ ಅಂತ ಹೇಳಿದ್ರೆ ಎಸ್ ಪ್ಲಸ್ ಫೈವ್ ಮೈನಸ್ ಸೆವೆನ್ ಇಂಟು ಪ್ಲಸ್ ಫೈವ್ ಅಂದರೆ ಮೈನಸ್ ಥರ್ಟಿ ಫೈವ್ ಆಗುತ್ತೆ ಇಷ್ಟು ಪದಗಳು ಸೊನ್ನೆಗೆ ಸಮವಾಗಿದ್ದಾವೆ ಈಗ ಮತ್ತೆ ನಮಗೆ ಎರಡು ಪದಗಳು ಇದೆ ಈ ಎರಡು ಪದಗಳಲ್ಲಿ ನೀವು ಗಮನಿಸಬಹುದು ಎಸ್ ಪ್ಲಸ್ ಐದು ಅನ್ನುವಂಥದ್ದು ಸಾಮಾನ್ಯ ಇದೆ ಎಸ್ ಪ್ಲಸ್ ಐದು ಎಸ್ ಪ್ಲಸ್ ಐದು ಅನ್ನುವಂಥದ್ದು ಸಾಮಾನ್ಯ ಇದೆ ನಾನೀಗ ಮೊದಲಿಗೆ ಆ ಎಸ್ ಪ್ಲಸ್ ಐದನ್ನು ಹೊರ್ಗಡೆ ತೆಗೆದುಕೊಳ್ತೀನಿ ಎಸ್ ಪ್ಲಸ್ ಐದು ಇನ್ನು ಉಳ್ಕೊಳ್ಳುವಂಥದ್ದು ಮೊದಲನೇ ಪದದಲ್ಲಿ ಎಸ್ ಎರಡನೇ ಪದದಲ್ಲಿ ಮೈನಸ್ ಏಳು ಆಗಿದೆ ಎಸ್ ಮತ್ತು ಐದಕ್ಕೆ ಕನ್ಫ್ಯೂಷನ್ ಮಾಡ್ಕೋಬೇಡಿ ಇದು ಎಸ್ ಆಗಿದೆ ಇದು ಐದು ಆಗಿದೆ ಇದಿಷ್ಟು ಸಹ ಈಗ ಸೊನ್ನೆಗೆ ಸಮ ಇದೆ ಈಗ ನಮಗೆ ಎರಡು ಸಂಖ್ಯೆಗಳ ಗುಣಲಬ್ಧ ಸೊನ್ನೆಗೆ ಸಮವಾಗಿ ದೊರಕುತ್ತದೆ ಎಸ್ ಪ್ಲಸ್ ಐದು ಅನ್ನುವಂಥದ್ದು ಒಂದು ಸಂಖ್ಯೆ ಆಗುತ್ತೆ ಎಸ್ ಮೈನಸ್ ಏಳು ಅನ್ನುವಂಥದ್ದು ಒಂದು ಸಂಖ್ಯೆ ಆಗುತ್ತೆ ಈ ಎರಡು ಸಂಖ್ಯೆಗಳ ಗುಣಲಬ್ಧ ಸೊನ್ನೆಗೆ ಸಮ ಆಗಿದೆ ಅಂತ ನಾವು ಈ ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧ ಸೊನ್ನೆ ಆಗಬೇಕು ಅಂತ ಹೇಳಿದ್ರೆ ಎ ಇನ್ ಟು ಬಿ ಈಕ್ವಲ್ಸ್ ಟು ಸೊನ್ನೆ ಅಂತ ಹೇಳಿದ್ರೆ ಐದರ್ ಎ ಈಕ್ವಲ್ ಟು ಝೀರೋ ಆರ್ ಬಿ ಈಕ್ವಲ್ ಟು ಝೀರೋ ಆರ್ ಬೋತ್ ಈಕ್ವಲ್ ಟು ಝೀರೋ ಹಾಗಾಗಿ ಇಲ್ಲಿ ಎಸ್ ಪ್ಲಸ್ ಐದು ಅನ್ನುವಂಥದ್ದು ಸೊನ್ನೆಗೆ ಸಮ ಆಗುತ್ತೆ ಅಥವಾ ಆ್ಯಂಡ್ ಅಥವಾನೂ ಆಗ್ಬೋದು ಆ್ಯಂಡ್ ಮತ್ತು ಆಗ್ಬೋದು ಎರಡೂ ಸಹ ಸೊನ್ನೆ ಆಗಿರಬಹುದು ಎಸ್ ಮೈನಸ್ ಏಳು ಈಕ್ವಲ್ಸ್ ಸೊನ್ನೆಗೆ ಸಮ ಆಗಿರುತ್ತೆ ಈಗ ಎಸ್ ಪ್ಲಸ್ ಐದು ಈಕ್ವಲ್ಸು ಸೊನ್ನೆ ಆಯಿತು ಅಂತ ಹೇಳಿದ್ರೆ ಎಸ್ನ ಬೆಲೆ ಎಷ್ಟು ಅಂತ ನೋಡೋದಕ್ಕೆ ನಾನು ಮೈನಸ್ ಐದನ್ನು ಎರಡೂ ಕಡೆ ಆ್ಯಡ್ ಮಾಡ್ತಾ ಇದ್ದೀನಿ ಪ್ಲಸ್ ಐದು ಮೈನಸ್ ಐದು ಕ್ಯಾನ್ಸಲ್ ಆಯಿತು ಉಳ್ಕೊಳ್ತಾ ಇರುವಂಥದ್ದು ಎಸ್ ಈಕ್ವಲ್ಸ್ ಟು ಮೈನಸ್ ಐದು ಎಸ್ನ ಒಂದು ಬೆಲೆ ಮೈನಸ್ ಐದು ಅಂತ ಆಯಿತು ಇನ್ನು ಈ ಸಮೀಕರಣದಲ್ಲಿ ಎಸ್ನ ಬೆಲೆಯನ್ನು ನಾವು ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ಎರಡೂ ಕಡೆ ಪ್ಲಸ್ ಏಳನ್ನು ಆ್ಯಡ್ ಇದ್ದೀನಿ ಎಸ್ ಬೆಲೆ ಕಂಡುಹಿಡಿಯುವ ಸಲುವಾಗಿ ಮೈನಸ್ ಏಳು ಪ್ಲಸ್ ಏಳು ಕ್ಯಾನ್ಸಲ್ ಆಯಿತು ಉಳ್ಕೊಳ್ತಾ ಇರುವಂಥದ್ದು ಎಸ್ ಈಕ್ವಲ್ಸ್ ಟು ಏಳು ಪ್ಲಸ್ ಏಳು ಆಗಿದೆ ಹಾಗಾದರೆ ಎಸ್ನ ಒಂದು ಬೆಲೆ ಮೈನಸ್ ಐದು ಎಸ್ನ ಮತ್ತೊಂದು ಬೆಲೆ ಏಳು ಅಂತ ಆಯಿತು ಅದನ್ನು ನೀವು ಇಲ್ಲಿ ವೆರಿಫೈ ಮಾಡ್ಬೋದು ಎಸ್ ಸ್ಕ್ವೈರ್ ಮೈನಸ್ ಐದು ಅಂತ ಹೇಳಿದ್ರೆ ಮೈನಸ್ ಐದು ಸ್ಕ್ವಯರ್ ಅಂದರೆ ಇಪ್ಪತ್ತೈದು ಇಲ್ಲಿ ಮೈನಸ್ ಐದು ನಾವು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಐದರಲ್ಲಿ ಹತ್ತು ಹತ್ತು ಪ್ಲಸ್ ಇಪ್ಪತ್ತೈದು ಮೂವತ್ತೈದು ಆಗುತ್ತೆ ಪ್ಲಸ್ ಮೂವತ್ತೈದು ಮೈನಸ್ ಮೂವತ್ತೈದು ಕ್ಯಾನ್ಸಲ್ ಆಗಿ ಸೊನ್ನೆ ದೊರಕುತ್ತೆ ಅದನ್ನು ನೀವು ಇಲ್ಲೂ ಸಹ ನೇರವಾಗಿ ನೋಡ್ಬೋದು ಮೈನಸ್ ಐದು ಪ್ಲಸ್ ಐದು ಅಂತ ಹೇಳಿದ್ರೆ ಈ ಒಂದು ಸಂಖ್ಯೆಯ ಬೆಲೆ ಸೊನ್ನೆ ಆಗುತ್ತೆ ಸೊನ್ನೆ ಇಂಟು ಎನಿಥಿಂಗ್ ಈಸ್ ಈಕ್ವಲ್ ಟು ಝೀರೋ ಯಾವುದೇ ಸಂಖ್ಯೆಯನ್ನು ಸೊನ್ನೆಯಿಂದ ಗುಣಿಸಿದ್ವಿ ಅಂತ ಹೇಳಿದ್ರೆ ಸೊನ್ನೆ ದೊರಕುತ್ತೆ ಇನ್ನು ಏಳನ್ನು ಸಹ ನೀವು ಅದೇ ರೀತಿಯಾಗಿ ಸಬ್ಸ್ಟಿಟ್ಯೂಟ್ ಮಾಡಿ ತಾಳೆ ನೋಡಬಹುದಾಗಿರುತ್ತೆ ಅದನ್ನು ನೀವೇ ಚೆಕ್ ಮಾಡಿ ಅಂತೇಳಿ ನಾನು ನಿಮ್ಮನ್ನು ಎನ್ಕರೇಜ್ ಮಾಡ್ತೀನಿ ನೀವು ಇಲ್ಲೇ ಗಮನಿಸ್ಬಿಡಬಹುದು ಪ್ಲಸ್ ಏಳು ಮೈನಸ್ ಏಳು ಸೊನ್ನೆ ಆಯಿತು ಸೊನ್ನೆ ಇಂಟು ಯಾವುದೇ ಸಂಖ್ಯೆ ಸೊನ್ನೆಗೆ ಸಮ ಆಗುತ್ತೆ ಹಾಗಾಗಿ ಏಳು ಸಹ ಈ ಒಂದು ಸಮೀಕರಣದ ಪರಿಹಾರ ಆಗಿದೆ ಇನ್ನು ಈ ಮೊದಲು ಹೇಳಿದೆ ನಾನು ಈ ಒಂದು ಇತ್ತು ಅಂತ ಹೇಳಿದ್ರೆ ನಾವು ಸುಲಭವಾಗಿ ಫ್ಯಾಕ್ಟರ್ಸನ್ನು ಕಂಡುಹಿಡೀಬಹುದು ಅಂಥೇಳಿ ಅದು ಏನು ಅಂತ ನೋಡೋಣ ನಮಗೆ ತಿಳಿದಿದೆ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಅನ್ನುವಂಥದ್ದು ಎಕ್ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಎಕ್ಸಿಂದ ಗುಣಿಸ್ತಾ ಇದ್ದೀನಿ ಪ್ಲಸ್ ಎ ಎಕ್ಸ್ ಪ್ಲಸ್ ಎ ಬಿಗೆ ಸಮ ಇರುತ್ತೆ ಇಲ್ಲಿ ನಾವು ಎಕ್ಸನ್ನು ಸಾಮಾನ್ಯ ತೆಗಿದ್ವಿ ಅಂತ ಹೇಳಿದ್ರೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ ನೀವು ಯಾವುದೇ ಸಮೀಕರಣ ಇಲ್ಲಿ ಕೋವಿಶಿಯಲ್ ನೋಡ್ಬೋದು ನೀವು ಒಂದಿದೆ ಈ ರೀತಿಯಾಗಿ ಇತ್ತು ಅಂತ ಹೇಳಿದ್ರೆ ಅದರ ಅಪವರ್ತನಗಳು ನೇರವಾಗಿ ಈ ರೀತಿಯಾಗಿರ್ತವೆ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ರೂಪದಲ್ಲಿ ನಾವೀಗ ಈ ಮಧ್ಯದ ಸಂಖ್ಯೆಯನ್ನು ಎ ಪ್ಲಸ್ ಬಿ ರೂಪದಲ್ಲಿ ವ್ಯಕ್ತಪಡಿಸೋದನ್ನು ತಿಳ್ಕೊಂಡು ಕೊನೆಯ ಪದವನ್ನು ಎ ಬಿ ಅಂದರೆ ಮೂರನೇ ಪದವನ್ನು ಎ ಇಂಟು ಬಿ ರೂಪದಲ್ಲಿ ವ್ಯಕ್ತಪಡಿಸಿದ್ವಿ ಅಂತ ಹೇಳಿದ್ರೆ ಆಗ ನಾವು ನೇರವಾಗಿ ಈ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿನ ಬರ್ಕೊಳ್ಬೋದು ನೋಡಿ ಇಲ್ಲಿ ಇಲ್ಲಿ ಎ ಮತ್ತು ಬಿನ ಬೆಲೆ ಏನಾಗಿದೆ ಐದು ಮತ್ತು ಮೈನಸ್ ಏಳು ಆಗಿದೆ ಸೊ ಹಾಗಾಗಿ ಎಕ್ಸ್ ಕ್ವಯರ್ನ ಕೋಫಿಷಿಯಂಟ್ ಒಂದಿದೆ ಹಾಗೆ ಎಸ್ ಸ್ಕ್ವಯರ್ನ ಕೋಎಫಿಷಿಯೆಂಟ್ ಸಹ ಒಂದು ಆಗಿದೆ ಅಲ್ವಾ ಸೊ ಎಸ್ ಕ್ವಯರ್ನ ಕೋಎಫಿಷಿಯೆಂಟ್ ಒಂದು ಆಗಿರೋದ್ರಿಂದ ನಾವು ನೇರವಾಗಿ ಎಕ್ಸ್ ಜಾಗದಲ್ಲಿ ಏನು ಬರೀಬಹುದಾಗಿದೆ ಎಸ್ ಪ್ಲಸ್ ಏ ಅಂತ ಹೇಳಿದ್ರೆ ಒಂದು ಬೆಲೆ ಫೈವ್ ಆಯಿತು ಎಸ್ ಪ್ಲಸ್ ಫೈವ್ ಎಸ್ ಬಿನ ಬೆಲೆ ಮೈನಸ್ ಏಳು ಎಸ್ ಮೈನಸ್ ಏಳು ಈಕ್ವಲ್ ಟು ಝೀರೋ ಇದನ್ನು ನೇರವಾಗಿ ನಾವು ಈ ರೀತಿಯಾಗಿ ಫ್ಯಾಕ್ಟರ್ಸ್ ಬರ್ಕೊಳ್ಬೋದು ಆ ಫ್ಯಾಕ್ಟರ್ಸ್ ಇದೇ ಆಗಿದೆ ಎಸ್ ಪ್ಲಸ್ ಐದು ಇಂಟು ಎಸ್ ಮೈನಸ್ ಏಳು ಈಕ್ವಲ್ಸ್ ಸೊನ್ನೆಯೇ ಆಗಿದೆ ಈ ಒಂದು ಮೆಥಡನ್ನು ನಾವು ಎಕ್ಸ್ಕ್ವಯರ್ನ ಘಾತದ ಕೋಫಿಷಿಯಂಟ್ ಒಂದು ಆಗಿದ್ದಾಗ ನಾವು ನೇರವಾಗಿ ಬಳಸ್ಬೋದಾಗಿರುತ್ತೆ ಆದರೆ ನಾವು ಈ ರೀತಿ ಗುಂಪು ಮಾಡಿ ಅಪವರ್ತಿಸುವ ವಿಧಾನವನ್ನು ತಿಳ್ಕೊಂಡಿದ್ವಿ ಅಂತ ಹೇಳಿದ್ರೆ ಎಸ್ಕ್ವಯರ್ನ ಕೋಫಿಷಿಯಂಟು ಅಥವಾ ಎಕ್ಸ್ಕ್ವಯರ್ನ ಕೋಫಿಷಿಯಂಟ್ ಅಥವಾ ಯಾವುದೇ ವೇರಿಯಬಲ್ನ ಕೋಫಿಷಿಯೆಂಟ್ ಒಂದಕ್ಕಿಂತ ಬೇರೆ ಸಂಖ್ಯೆ ಇದ್ದರೂ ಸಹ ನಾವು ಯಾವ ರೀತಿ ಅಪವರ್ತಿಸ್ಬಹುದು ಅಂಥೇಳಿ ತಿಳ್ಕೊಬೋದಾಗಿರುತ್ತೆ ಈ ರೀತಿಯಾಗಿ ವರ್ಗ ಸಮೀಕರಣವನ್ನು ನೀಡಿದಾಗ ನಾವು ಪದಗಳನ್ನು ಸ್ಪ್ಲಿಟ್ ಮಾಡಿ ಗುಂಪು ಮಾಡಿ ಅಪವರ್ತನ ರೂಪದಲ್ಲಿ ವ್ಯಕ್ತಪಡಿಸಿ ಅದನ್ನು ಸೊನ್ನೆಗೆ ಸಮ ಮಾಡಿ ಬೆಲೆಯನ್ನು ಕಂಡುಹಿಡಿಯಬಹುದಾಗಿರುತ್ತೆ